ಹಲೋ ಎವ್ರಿಬಡಿ, ವೆಲ್ಕಮ್ ಬ್ಯಾಕ್. ಸೊ ನಾನಿವತ್ತು ಮಂಡ್ಯದಲ್ಲಿರೋ ಬಿಂಡಿಗನವಿಲೆ ಅಂತ ಒಂದು ಪುಟ್ಟ ಊರಿಗೆ ಬಂದಿದ್ದೀನಿ. ಇಲ್ಲಿ ಚೆನ್ನಕೇಶವ ದೇವಸ್ಥಾನ ತುಂಬ ಫೇಮಸ್ಸು. ಸೊ ಅದ್ರ ಜೊತೆ ಗರುಡ ಮತ್ತು ಸೌಮ್ಯನಾಯಕಿ ಅಂತ ಎರಡಿದೆ. ಸೊ ಗರುಡ ಆ್ಯಕ್ಚುಲಿ ರೆಡ್ ಸ್ಯಾಂಡ್ಲ್ವುಡ್ಡಲ್ಲಿ ಮಾಡಿರೋದು. ಅದು ಆ ಗಂಧದ್ದು ಪರಿಮಳನೇ ಬೇರೆ. ನೀವು ಹತ್ರ ಹೋದಾಗ ನಿಮಗೆ ಆ್ಯಕ್ಚುಲಿ ಆ ಪರಿಮಳ ಗೊತ್ತಾಗುತ್ತೆ. ಅದಾದಮೇಲೆ ಚೆನ್ನಕೇಶವ ಇದೆ, ಪಕ್ಕದಲ್ಲಿ ಸೌಮ್ಯನಾಯಕಿ ಇದೆ. ದೇವಸ್ಥಾನದಲ್ಲಿ ಊಟದ ವ್ಯವಸ್ಥೆನೂ ಇದೆ. ಆಮೇಲೆ ಇದು ಆ್ಯಕ್ಚುಲಿ ಈ ಊರಲ್ಲಿ ಸುತ್ತಮುತ್ತ ತುಂಬ ಜೈನ್ ಬಸದಿಗಳು ಇದೆ. ಬಟ್ ಅದು ನಾನು ನೆಕ್ಸ್ಟ್ ಟೈಮ್ ಯಾವತ್ತಾರು ಬಂದು ಕವರ್ ಮಾಡ್ತೀನಿ. ಬಟ್ ಇವತ್ತು ಈ ಟೆಂಪಲ್ ಮಾತ್ರ ನೋಡೋಣ. ಆಮೇಲೆ ಅದರದ್ದು ಸ್ಟೋರಿ ಎಲ್ಲ ಅವರ ಅರ್ಚಕರೇ ಹೇಳ್ತಾರೆ, ಅದನ್ನು ಕೇಳೋಣ ಬನ್ನಿ. ಚಾಳುಕ್ಯರ ಕಾಲದಲ್ಲಿ ಕಟ್ಟಿರುವಂಥದ್ದು ಅವಾಗಲಿಂದು ಇತಿಹಾಸ ನೋಡೋಕೆ ಹೋಯ್ತು ಅಂದರೆ ಇದಕ್ಕೆ ಫಸ್ಟ್ ಆಫ್ ಆಲ್ ಇದಕ್ಕೆ ಬಿಂಡಿಗಿನ ಉಲೆ ಅಂತ ಹೆಸರು ಏನಕ್ಕೆ ಬಂತು ಅಂದರೆ ಇಲ್ಲಿ ದಿಂಡಿಗ ಅಂತ ಒಬ್ಬ ಜೈನರ ಸನ್ಯಾಸಿ, ಇದೆಲ್ಲ ಜೈನರ ಬಸ್ತಿ ಇದ್ದಿದ್ದ ಜಾಗ. ದಿಂಡಿಗ ಅಂತ ಒಬ್ಬ ಜೈನರ ಸನ್ಯಾಸಿ ಇದ್ದ. ಆಮೇಲೆ ಈ ಊರಿನಲ್ಲೆಲ್ಲ ನವಿಲುಗಳು ಸಿಕ್ಕಾಪಟ್ಟೆ, ಇವಾಗಲೂ ಅಷ್ಟೇ ಸಿಕ್ಕಾಪಟ್ಟೆ ನವಿಲುಗಳು ಬರುತ್ತೆ. ಸರ್ ಬೆಳಗ್ಗೆ ಹೊತ್ತಾಯಿತು ಅಂದರೆ ಮನೆ ಮುಂದೆ ಎಲ್ಲ ಬರುತ್ತೆ ಆ ಥರ. ಆದ್ದರಿಂದ ದಿಂಡಿಗ ನವಿಲೆ ಹೋಗು ದಿಂಡಿಗ ನವಿಲೆ ಇದ್ದಿತ್ತು. ಬರ್ತಾ ಬರ್ತಾ ಕಾಲಕ್ರಮೇಣ ಅದು ಬಿಂಡಿಗ ನವಿಲೆ ಆಯಿತು. ಇದು ಒಂದು. ಇದು ಎರಡನೇದಾಗಿ ಇಲ್ಲಿ ಸುತ್ತಮುತ್ತ ದಿಂಡಿಗ ಅನ್ನೋದು ಒಂದು ಜಾತಿ ಮರ, ಆ ಮರಗಳು ಜಾಸ್ತಿ ಇತ್ತು. ಪ್ಲಸ್ ನವಿಲೆ ಸೇರ್ಕೊಂತು ದಿಂಡಿಗ ನವಿಲೆ ಹೋಗಿ ತಿರುಗಿ ಬಿಂಡಿಗ ನವಿಲೆ ಆಯಿತು. ಇದು ಒಂದು ಹೆಸರು ಬರೋಕ್ಕೆ ಕಾರಣ. ಮೊದಲನೇದಾಗಿ ಇಲ್ಲಿ ಮೂಲ ದೇವರು ಚೆನ್ನಕೇಶವ, ಪಕ್ಕದಲ್ಲಿ ಸೌಮ್ಯನಾಯಕಿ ಇದ್ದಾರೆ. ಆದರೆ ಪ್ರಾಮುಖ್ಯತೆ ಜಾಸ್ತಿ ಇರೋದು ಗರುಡ ದೇವರಿಗೆ. ಹಳೆ ಕಾಲದಲ್ಲಿ ಇಲ್ಲೂ ಚೆನ್ನಕೇಶವ, ಬೇಲೂರಿನಲ್ಲೂ ಚೆನ್ನಕೇಶವ. ಬೇಲೂರಿನಿಂದ ಕಾಂಚೀಪುರಕ್ಕೆ ಆ ಕಾಲದಲ್ಲಿ ನಮಗೆ ವಿಷ್ಣು ವಾಹನ ಬೇಕು ಮಾಡಿಕೊಡಿ ಅಂತ ಅಲ್ಲಿಗೆ ಅವರು ಆರ್ಡರ್ ಕೊಟ್ಟಿದ್ದಾರೆ. ಅವರಲ್ಲಿ ವಿಷ್ಣು ವಾಹನ ಮಾಡಿಬಿಟ್ಟು ಮರದಲ್ಲಿ ಮಾಡ್ಕೊಂಡ್ಬಿಟ್ಟು ಅದನ್ನ ತೊಗೊಂಬರ್ತಾರೆ. ಆ ಟೈಮ್ನಲ್ಲಿ ಆ ಕಾಲದಲ್ಲಿ ಏನು ಟ್ಯಾಕ್ಸಿ ಅದು ಟ್ರಾನ್ಸ್ಪೋರ್ಟ್ ಏನೆಲ್ಲ, ದೇ ಯೂಸ್ ಟು ಕ್ಯಾರಿ ಬೈ ದೇರ್ ಶೋಲ್ಡರ್ಸ್. ಅವ್ರು ಹಳೆ ಹೆಗಲ್ ಮೇಲೆ ಹೊತ್ಕೊಂಬರೋದು, ಎಲ್ಲಿ ರಾತ್ರಿ ಆಗುತ್ತೋ ಅಲ್ಲಿ ತಂದುಕೊಡೋದು, ನೆಕ್ಸ್ಟ್ ಡೇ ತಿರುಗಿ ತೊಗೊಂಡು ಮುಂದೆ ಬರೋದು, ಈ ರೀತಿ ಬರ್ತಾ ಇರ್ತಾರೆ. ಒಂದು ದಿವಸ ಬಂದಾಗ ಇಲ್ಲಿ ರಾತ್ರಿ ಆಗಿದೆ, ಎಲ್ಲಿ ಎಲ್ಲಪ್ಪ ದೇವ್ರನ್ನ ನಡೆಸೋದು ಅಂತ ನೋಡ್ತಿರ್ಬೇಕಾದ್ರೆ ಇಲ್ಲಿ ಒಂದು ದೇವಸ್ಥಾನ ಕಾಣಿಸಿದೆ. ಅದು ಚೆನ್ನಕೇಶವನ ದೇವಸ್ಥಾನ. ಅದಕ್ಕೆ ಏಕಕೂಟ ಅಂತಾರೆ. ಮೊದಲು ಚೆನ್ನಕೇಶವ ಒಬ್ಬರೇ ಇದ್ದಿದ್ದು, ಇಲ್ಲಿ ಲಕ್ಷ್ಮೀ ತಾಯಿ ದೇವಿನೂ ಇರಲಿಲ್ಲ. ಆ ಚೆನ್ನಕೇಶವನ ದೇವಸ್ಥಾನ ಕಾಣಿಸಿದೆ. ಅಲ್ಲಿ ದೇವಸ್ಥಾನ ಇದೆಯಲ್ಲಪ್ಪ ಅಂತ ರಾತ್ರಿ ದೇವ್ರನ್ನ ಇಲ್ಲಿ ಇಟ್ಟುಬಿಟ್ಟು ರಾತ್ರಿಯೆಲ್ಲ ಅವ್ರು ಕಳ್ಕೊಂಡಿದ್ದಾರೆ, ಅವ್ರ ನಿತ್ಯ ಕರ್ಮಗಳೆಲ್ಲ ಮುಗಿಸ್ಕೊಂಡು ಮಾರನೇ ದಿವಸ ಎದ್ದು ಮುಂದೆ ಹೋಗೋಣ ಅಂತ ನೋಡಬೇಕಾದ್ರೆ ಅವ್ರಿಗೆ ಎಷ್ಟೇ ಪ್ರಯತ್ನ ಎತ್ತಕ್ಕೆ ಆಗಲಿಲ್ಲ ಅವ್ರನ್ನ. ಅರೆ, ಅಷ್ಟು ದೂರದಿಂದ ನಾವು ಇಲ್ಲಿ ತನಕ ಹೊತ್ಕೊಂಬಂದಿದ್ದೀವಿ, ಇಲ್ಲಿಂದ ಮುಂದೆ ಕೇಳಕ್ಕೆ ಹೋಗ್ತಾ ಇಲ್ಲ ಅನ್ನೋದು ಒಂದು. ಅವ್ರಿಗೆ ಇಲ್ಲಿ ಬಂದಾಗ ಈ ಊರಿನ ಪಾಳೆಗಾರ ಒಬ್ಬ ಅಂದರೆ ಜಯದೇವರಾಯ ಅಂತ ಹೇಳ್ಬಿಟ್ಟು ಅವನಿಗೆ ಸ್ವಪ್ನದಲ್ಲಿ ಕರೆ ಬಂದಿರುತ್ತೆ. ನಾನು ಇಲ್ಲಿ ಬಂದಾಯಿತು, ಇಲ್ಲಿ ನನಗೆ ಚೆನ್ನಕೇಶವನ ದರ್ಶನ ಇಲ್ಲೇ ಆಯಿತು, ಈ ಊರು ನನಗೆ ಭಾಳ ಹಿಡಿಸಿದೆ, ಆದರೆ ನಾನು ಇಲ್ಲೇ ಇರೋಕ್ಕೆ ಪ್ರಯತ್ನ ಪಡ್ತೀನಿ, ಇಲ್ಲಿಂದ ನಾನು ಮುಂದಕ್ಕೆ ಹೋಗೋಣ. ಅವನು ಬಂದು ಹೇಳೋದಕ್ಕೂ ಇವ್ರಿಗೆ ಎತ್ತಕ್ಕಾಗದೇ ಇರೋದಕ್ಕೂ ನೋಡಿ ಎರಡು ಕೋಯಿನ್ಸೈಡ್ ಆಗಿರೋದ್ರಿಂದ ಅವತ್ತಿಂದ ಚೆನ್ನಕೇಶವರು ದೇವ್ರ ಗರುಡದೇವರು ಇಲ್ಲಿ ನೆಲೆಸಿದ್ದಾರೆ. ಆವಾಗ ಮಣ್ಣ ಮೇಲೆ ಇಟ್ಬಿಟ್ಟಿದ್ರು ಆ ದೇವರನ್ನ. ಅದು ಕಾಲಕ್ರಮೇಣ ಅದರಲ್ಲಿ ಗೆದ್ದಲು ಹತ್ಕೊಂಡು ಅದರಲ್ಲಿ ನಾಗವಾಸಕ್ಕೆಲ್ಲ ಶುರುವಾಯಿತು. ಗರುಡದೇವ್ರಿಗೂ ನಾಗದೇವ್ರಿಗೂ ಆಗೋದಿಲ್ಲ. ಆದರೆ ಇದರಲ್ಲಿ ನಾಗದೇವ ಅವರೇ ಅಲ್ಲಿ ತಿಳ್ಕೊಂಡು ಅಲ್ಲೇ ದಿನ ಇವರಿಟ್ಟರೆ ಬಂದು ಹಾಲು ಕುಡಿಯೋದು, ಹಾಲು ಕುಡಿದ್ರೆ ಹೋಗ್ಬಿಟ್ಟು ಅದರಲ್ಲೇ ಇರೋದು. ಅದು ಅವಾಗ ಅಲ್ಲಿ ಅವ್ರು ಕೇಳ್ತಾರೆ ಇಲ್ಲಿ ನಾವೇನೋ ಇವಾಗ ಏನೋ ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ, ಮುಂದಿನ ಪೀಳಿಗೆಗೆ ಹೇಗಪ್ಪ ಅಂದಾಗ ಆ ನಾಗದೇವರು ಅದರಲ್ಲಿ ಐಕ್ಯ ಆಗೋಗ್ತಾರೆ. ಆ ಗೆತ್ತಲು ಹುತ್ತಿದ್ದ ಮರನ ಏನು ಮಾಡೋದು ಅಂದರೆ ಅವಾಗ ತಗೊಂಬಂದು ಪೂಜೆ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಅಂದರೆ ಅವಾಗ 1983 ರಾವ್ ಬದ್ದೂರ್ ಬಿ ಕೆ ಗರುಡಾಚಾರ ಅಂತ ಹೇಳ್ಬಿಟ್ಟು ಅವ್ರಿಗೆ ಸ್ವಪ್ನ ಆಗತ್ತೆ. ಅವರು ಬೆಂಗಳೂರಿನಲ್ಲಿರೋರು, ಗರುಡಾಚಾರ ಅಂತ ಅವ್ರ ಸಂತಾನ ಇನ್ನ ನಡೀತಾ ಇದೆ ಬೆಂಗಳೂರಿನಲ್ಲಿ. ಅವ್ರಿಗೆ ಸ್ವಪ್ನ ಆಗುತ್ತೆ, ನಾನು ಪೂರ್ತಿ ಶಿಥಿಲವಾಗಿ ಹೋಗಿದ್ದೀನಿ, ನೀ ಬಂದು ನನ್ನ ನೋಡು ಅಂತ. ಅವರು ಬರ್ತಾರೆ ಹುಡುಕೊಂಡು ಇಲ್ಲಿಗೆ ಬಂದಾಗ ಈ ವಿಗ್ರಹ ಈ ಥರ ಇರತ್ತೆ ನೋಡಿ. ಅವಾಗ ಅವ್ರಿಗೆ ಹೇಳ್ತಾರೆ ನೀನು ರಕ್ತಚಂದನದಲ್ಲಿ ನನಗೆ ನನ್ನ ವಿಗ್ರಹ ಮಾಡು ಅಂತ. ಸೊ ಗಂಧದ ಮರ, ರಕ್ತಚಂದನ ಅಂದರೆ ಇಲ್ಲಿ ಇರೋದು ಗಂಧದ ಮರದಲ್ಲಿ ದೇವರ ವಿಗ್ರಹ ಮಾಡಿಬಿಟ್ಟು ಹಳೆ ವಿಗ್ರಹನ ಹಿಂದ್ಗಡೆ ಒಂದು ಬೃಂದಾವನ ಇದೆ ನೋಡಿರ್ಬೋದು ಕಾಣಿಸುತ್ತೆ ನೀವು, ಅಲ್ಲಿ ಭೂಸ್ಥಾಪನೆ ಮಾಡಿದ್ದೀವಿ. ಹಳೆ ವಿಗ್ರಹ ಏನಿತ್ತು ಅಲ್ಲಿ ಭೂಸ್ಥಾಪನೆ ಆಗಿದೆ. 1936 ಈ ವಿಗ್ರಹ ಇಟ್ಟು ನಾವು ಇದಕ್ಕೆ ಪೂಜೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಇದು ಇಲ್ಲಿರೋದು ಸ್ಥಳ ಪುರಾಣ. ಇದು ಎಲ್ಲರೂ ಏನು ತಿಳ್ಕೊಂಡಿದ್ದಾರೆ ಅಂದರೆ ಗರುಡದೇವರು ಆಂಜನೇಯನ ಥರ ಬ್ರಹ್ಮಚಾರಿ ಅಂತ ತಿಳ್ಕೊಂಡಿದ್ದಾರೆ. ಆದರೆ ಗರುಡದೇವರಿಗೆ ಇಬ್ಬರು ಪತ್ನಿಯರಿದ್ದಾರೆ. ಅಲ್ಲಿ ಇಟ್ಟಿದ್ದೀವಿ ನೋಡಿ, ನೀವು ನೋಡ್ಬೋದು ಗರುಡದೇವರಿಗೆ ಅವರು ಒಬ್ಬರು ರುದ್ರ ಮತ್ತು ಸುಖೀರ್ತಿ ಅಂತ ಇಬ್ಬರು ದೇವರಿದ್ದಾರೆ. ಆ ಇಬ್ಬರನ್ನ ದೇವ್ರನ್ನೂ ಇಟ್ಟಿಲ್ಲಿಟ್ಟು ನೀವು ಪೂಜೆ ಮಾಡ್ತೀವಿ ನಾವು. ಬೇರೆ ದೇವಸ್ಥಾನಗಳಲ್ಲೆಲ್ಲ ನೀವೇನಂದರೆ ಬೇರೆ ದೇವರುಗಳಿಗೆ ಸೀತಾ ಕಲ್ಯಾಣ ನೋಡ್ತೀವಿ, ಶ್ರೀನಿವಾಸ ಕಲ್ಯಾಣ ನೋಡಿದ್ದೀವಿ, ಬೇರೆ ಬೇರೆ ದೇವರು ಕಲ್ಯಾಣೋತ್ಸವ ನೋಡಿದ್ದೀರಿ. ಆದರೆ ಗರುಡದೇವರಿಗೆ ಕಲ್ಯಾಣೋತ್ಸವ ಮಾಡೋ ಜಾಗ ಇದು ಒಂದೇ ಜಾಗದಲ್ಲಿ ನಿಮಗಿರೋದು. ಗರುಡದೇವರಿಗೆ ಬೇರೆ ಎಲ್ಲೂ ನಿಮ್ಮ ಕಲ್ಯಾಣೋತ್ಸವ ಆಗಲ್ಲ, ಇದೊಂದೇ ಜಾಗದಲ್ಲಿ ಗರುಡದೇವರು ಇರೋದು.
ಒಂದು ಆಂಜನೇಯರವರು ಪಕ್ಕದಲ್ಲಿ ಆಂಜನೇಯರು ಯಾರು ನೋಡಿದ್ರೆ ಆಂಜನೇಯರು ಗರುಡ ದೇವರು ಒಟ್ಟಿಗೆ ಇರುವಂಥ ಜಾಗ ಇದರಲ್ಲಿ. ನಮ್ಮ ತಮಿಳಿನಲ್ಲಿ ನಾವು ಹೇಳ್ತೀವಿ ಗರುಡ ದೇವರಿಗೆ ಪೆರಿಯ ತಿರುವಡಿ ಅಂತೀವಿ, ಆಂಜನೇಯರಿಗೆ ಚಿನ್ನ ತಿರುವಡಿ ಅಂತೀವಿ. ಏನಕ್ಕೆ ಅಂದರೆ ಕಾರಣ ಏನು ಅಂದರೆ ಗರುಡ ದೇವರು ಡೈರೆಕ್ಟಾಗಿ ನಾರಾಯಣನ ಸೇವೆ ಮಾಡಿದ್ದಾರೆ, ಆಂಜನೇಯರು ರಾಮನ ಅವತಾರದಲ್ಲಿ ನಾರಾಯಣ ರಾಮನ ಅವತಾರ ತಗೊಂಡು ಅದರಲ್ಲಿ ಇವರಿಗೆ ಚಿನ್ನ ತಿರುವಡಿ ಅಂತೀವಿ. ಚಿನ್ನ ಅಂದರೆ ಚಿಕ್ಕದು, ಪೆರಿಯ ಅಂದರೆ ದೊಡ್ಡದು. ಅವ್ರಿಗೆ ದೊಡ್ಡ ತಿರುವಡಿ, ಇವರು ಚಿನ್ನ, ಅವೆರಡೂ ಒಂದೇ ಜಾಗದಲ್ಲಿ ಇರೋ ಜಾಗ, ಇದು ಒಂದೇ ಜಾಗ. ಆದ್ದರಿಂದ ಇದಕ್ಕೆ ಒಂದು ಒಂದು ವಿಶೇಷವಾದ ಸ್ಥಾನಮಾನ ಇದೆ. ಒಂದು ಗರುಡದೇವರನ್ನ ಸ್ಥಾಪನಾ ಮೂರ್ತಿಯಾಗಿ, ಪ್ರತಿಷ್ಠಾಪನಾ ಮೂರ್ತಿಯಾಗಿ, ಅರ್ಚನಾ ಮೂರ್ತಿಯಾಗಿರುವ ಜಾಗ ಇಲ್ಲಿ. ಬೇರೆ ಕಡೆಗಳಲ್ಲಿ ನೀವು ಕಳ್ಳಗರಡುಗಳು ಅದೆಲ್ಲ ನೋಡಿರ್ತೀರಿ, ಅಲ್ಲಿ ವಾಹನ ರೂಪದಲ್ಲಿ ಇರ್ತಾರೆ. ಬಟ್ ಇಲ್ಲಿ ಅರ್ಚನಾ ರೂಪಿಯಾಗಿ ಸ್ಥಾಪನಾ ಮೂರ್ತಿಯಾಗಿ ಇರೋದು ಇದು ಒಂದೇ ಜಾಗ. ಆದ್ದರಿಂದ ಈ ದೇವಸ್ಥಾನಕ್ಕೆ ಒಂದು ವಿಶೇಷತೆ ಉಂಟು. ಜನಗಳಿಗೆ ಇದ್ರ ಬೆಷ್ಟೋ ಗೊತ್ತಿಲ್ಲ, ಜನಗಳಿಗೆ ಇದರ ಪ್ರಚಾರ ಜಾಸ್ತಿ ಇಲ್ಲ. ಬಟ್ ಒಂದು ಐತಿಹಾಸಿಕ ದೇವಸ್ಥಾನ, ಐತಿಹಾಸಿಕ ದೇವಸ್ಥಾನ ಇದು. ಜನಗಳ ಜನ ಗೊತ್ತಾದಮೇಲೆ ನಿಧಾನಕ್ಕೆ ಬರೋಕ್ಕೆ ಶುರು ಮಾಡ್ತಾ ಇದ್ದಾರೆ. ನಾವು ಬಂದು ಇವಾಗ ಒಂದು 10 ವರ್ಷ ಆಯ್ತು ಇಲ್ಲಿ. 10 ವರ್ಷದಿಂದ ನಾವು ಇಲ್ಲಿದ್ದು, ಜನಗಳು ಬಂದು ಅವ್ರಿಗೆ ಏನು ಅನುಕೂಲ ಬೇಕು ಅದು ಮಾಡಿಕೊಡ್ತಾ ಇದ್ದೀನಿ. ಜನಗಳು ಬರ್ತಾ ಇದ್ದಾರೆ, ಇಂಪ್ರೂವ್ಮೆಂಟ್ ಆಗ್ತಾ ಇದೆ. ನೀವು ನಿಮ್ಮಂಥ ತಿಳಿದವರು ಒಂದು 10 ಜನಕ್ಕೆ ಹೇಳಬೇಕು, ಮಾಡಿಸಿ, ನಿಮ್ಮ ಜನ ಬರೋ ಹಾಗೆ ಮಾಡಿ. ಓಕೆ, ಥ್ಯಾಂಕ್ ಯು. ಇಲ್ಲೇ ನಾವು ಊಟ ಮಾಡಿತ್ತು, ಈಗ ದೇವಸ್ಥಾನ ಪಕ್ಕದಲ್ಲೇ. ಆದ್ದರಿಂದ ನಾವು ಏನೇ ಕಲ್ಯಾಣೋತ್ಸವ ದೇವರಿಗೆ ಏನಾನ ಕಲ್ಯಾಣ ಮಾಡ್ತೀವಿ, ಇದೇ ಮಂಟಪದಲ್ಲಿ ಮಾಡೋದು. ಇಲ್ಲಿ ಬೇರೆಯವ್ರ ಕಲ್ಯಾಣೋತ್ಸವ ಬರೀ ದೇವರಿಗೆ ಮಾತ್ರ ಕಲ್ಯಾಣೋತ್ಸವ ಆಗ್ಬೋದು. ಇದು ಒಂದೇ ಇದೆ, ಇಲ್ಲಿ ಇಲ್ಲಿಟ್ಟು ದೇವ್ರನ್ನ ಜನ ಇಲ್ಲೇ ಕೂತ್ಕೋತಾರೆ, ಹೋಮ ಇಲ್ಲೆಲ್ಲ ನಡೆಯುತ್ತೆ, ಇಲ್ಲೇ ಎಲ್ಲ. ಸೊ ಊಟದ ಫೆಸಿಲಿಟಿ ಎಲ್ಲ ಇದೆ. ಆ್ಯಕ್ಚುಲಿ ನಾವು ಬಂದಾಗ ಒಂದೂವರೆ ಆಗಿತ್ತು. ಪಾಪ ಪುರೋಹಿತರು ಬಂದು ನಮಗೆ ಡೋರೆಲ್ಲ ಓಪನ್ ಮಾಡಿ ನೀಟಾಗಿ ದೇವರ ದೇವಸ್ಥಾನ ಓಪನ್ ಮಾಡಿಬಿಟ್ಟು ನಾವು ಊಟನೂ ಅರೇಂಜ್ ಮಾಡಿಕೊಟ್ರು, ಚೆನ್ನಾಗಿತ್ತು ಆ್ಯಕ್ಚುಲಿ. ಸೊ ನೀವು ಮಂಡ್ಯದಲ್ಲಿದ್ದರೆ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಮ್ಯಾಪ್ ಹಾಕಿರ್ತೀನಿ, ಬರೋಕ್ಕೆ ಟ್ರೈ ಮಾಡಿ. ತುಂಬ ಚೆನ್ನಾಗಿದೆ ದೇವಸ್ಥಾನ ಮಾತ್ರ. ಇದೆ ಆ ಗರುಡದ್ದು ವಿಗ್ರಹ, ಅಲ್ಲಿ ಆಂಜನೇಯನ ಇದ್ದಾರೆ. ಇದು ಮೇನ್ ವಿಗ್ರಹ. ಸೊ ಸ್ಟೋರಿ ಕೇಳಿದ್ರಲ್ಲ, ಸೊ ಹೆಂಗನಿಸ್ತು? ಯಾವತ್ತಾದರೂ ನೀವು ಮಂಡ್ಯ ಸೈಡ್ ಬಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಮ್ಯಾಪು ಲೊಕೇಶನ್ ಎಲ್ಲ ಹಾಕಿರ್ತೀನಿ, ನೀಟಾಗಿ ಬಂದು ನೋಡ್ಕೊಂಡೋಗಿ. ತುಂಬ ಪೀಸ್ಫುಲ್ ಜಾಗ, ತುಂಬ ಜನ ಇರಲ್ಲ, ಎಂಜಾಯ್ ಮಾಡ್ಬೋದು ಆರಾಮಾಗಿ.